इन गुलबर्गा वार्तिक प्रायोजक रू महालक्ष्मी ज्वेलर्स गोल्ड हब अपोजिट केपीएन हॉस्पिटल मेन रोड गुलबर्गा ಕಲಬುರಗಿ ನಗರದ ಪ್ರತಿಷ್ಠಿತ ಸಂಸ್ಥೆಯಾಗಿರುವ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಎಚ್ಕೆಇ ಸಂಸ್ಥೆ ಅಡಿಯಲ್ಲಿ ನೂತನ ವಿದ್ಯಾಸಂಸ್ಥೆಯು ಉದ್ಘಾಟನೆಯಾಗಲಿದೆ ಎಂದು ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಭೀಮಾಶಂಕರ್ ಬಿಲ್ಗುಂದಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಾರ್ಚ್ 7ರಂದು ಎಚ್ಕೆಇ ಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿನ ಸಭಾಂಗಣದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಾದ ಎಚ್ಕೆಇ ಸಂಸ್ಥೆಯಡಿ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಎಂಬ ನೂತನ ಸಂಸ್ಥೆ ಉದ್ಘಾಟನೆಗೊಳ್ಳಿದೆ ಎಂದು ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ಅವರು ತಿಳಿಸಿದ್ದಾರೆ. ಇವತ್ತೇನದಂತಂದ್ರೆ ನಾವು ಒಂದು ಇಂಜಿನಿಯರಿಂಗ್ ಕಾಲೇಜ್ ತಗೊಂಡಾಗ ನಾವು ಒಂದು ಸ್ಟಾರ್ಟಿಂಗ್ ಏನು ಸ್ಟಾರ್ಟ್ ಮಾಡಿದ್ದೆವು. ನಾವು ಮಾಡೋ ವರ್ಷನಾಗ ಇಂಜಿನಿಯರಿಂಗ್ ಕಾಲೇಜ್ ಎಮ್ ಬಿ ಎ ಅಕ್ರೆಡೇಷನ್ ಆಯ್ತು. ಎಮ್ ಬಿ ಎ ಅಕ್ರೆಡೇಷನ್ ಆಗ್ಬೇಕು ಮುಂದೆ ಡೆವಲಪ್ಮೆಂಟ್ ಮಾಡ್ಕೊತ ಬಂದೆವು. ಒಂದು ಇದು ಹಂತದಲ್ಲಿ ಏನು ಮಾಡಿದೆವು, ಆರ್ಕಿಟೆಕ್ಚರ್ ಯಾಕೆ ಬ್ಯಾರೇ ಮಾಡಬಾರ್ದು, ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಟೆಕ್ಚರ್ ಕನ್ವರ್ಷನ್ ಏನದ ಅಂತಂದ್ರೆ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಆ್ಯಕ್ಟ್ ಮಾಡಬಾರ್ದು. ಯಾಕಂದ್ರೆ ಇವತ್ತೇನದಂದ್ರೆ ನಾರ್ತ್ ಕರ್ನಾಟಕದಲ್ಲಿ ನನಗೆ ಅನಿಸಿದ ಮಟ್ಟಿಗೆ ಯಾವ ಕಾಲೇಜಸ್ ಇಲ್ಲ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್. ನಾವೇನದ ಅಂದ್ರೆ ಇಲ್ಲಿ ಪಿ ಜಿ ಕಲಿಬೇಕಾದ್ರು ಇಲ್ಲೇನದ ಅಂತಂದ್ರೆ ಆರ್ಕಿಟೆಕ್ಚರ್ ಪಿ ಜಿನೂ ಕಲಿಯೋದು ಆಗಲ್ಲ. ನೂತನವಾಗಿ ಆರಂಭವಾಗಲಿರುವ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಸಂಸ್ಥೆಯು ಉದ್ಯೋಗಕ್ಕೆ ಸಮೃದ್ಧವಾದ ಅವಕಾಶಗಳಿರುವುದು ಮಾತ್ರವಲ್ಲ, ಸಂಶೋಧನೆ ಮತ್ತು ನೂತನ ಆವಿಷ್ಕಾರಗಳಿಗೆ ವ್ಯಾಪಕವಾದ ಅವಕಾಶಗಳಿರುತ್ತವೆ. ಈ ಕಾರ್ಯಕ್ರಮಕ್ಕೆ ಮೈಸೂರಿನ ಸುತ್ತೂರು ಮಠದ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರು ಉದ್ಘಾಟಿಸಲಿದ್ದಾರೆ. ಕಾಲೇಜಿನ ಆವರಣದಲ್ಲಿ ಸ್ಥಾಪಿಸಲಾದ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಯವರ ಪುತ್ಥಳಿಯನ್ನು ಅನಾವರಣಗೊಳಿಸಲು ಸಿದ್ಧಗಂಗಾ ಮಠದ ಪ್ರಸ್ತುತ ಅಧಿಪತಿಗಳಾದ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಆಗಮಿಸಲಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಮಾತನಾಡಿದರು. ಇವತ್ತು ನಾನು ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಬ್ಯಾಗಿಂದ ಬಂದಿದ್ದು ಏನದಂದ್ರೆ ಬ್ಯಾಕ್ವರ್ಡ್ ರೀಜನ್ ಅಂತಂತಾರೆ. ಆ ಮಂದಿ ಹೊರಗೆ ಹೋಗಿ ಚಂದ ಪಿ ಜಿ ಕಲಿಬೇಕಾದ್ರೆ ರೊಕ್ಕನೂ ಜಾಸ್ತಿ ಹೋಗ್ತವ, ಫೀಸ್ನೂ ಜಾಸ್ತಿ ಆಗಿರುತ್ತೆ. ನಮ್ಮಲ್ಲಿ ಏನದಂದ್ರೆ ಮಿನಿಮಮ್ ಫೀಸ್ನಾಗ ಎಲ್ಲ ಇದು ಮಾಡ್ತಿರ್ತಾವೆ. ಬಂದಾಗ ಒಂದು ಹಂತಕ್ಕೆ ಬಂದಾಗ ಏನಾಯ್ತು, ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಮಾಡಿದ್ಮೇಲೆ ಮೀನ್ ಮೇಲೆ ಏನಾಯ್ತು ಅಪ್ಪರ್ದೂ ಲಿಂಗೈಕ್ಯ ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರಗಿ ಲಿಂಗ ನಾನು ಮೀಟಿಂಗ್ ವಿಚಾರ ಮಾಡಿ ಯಾಕೆ ನಡೆದ ಹೆಸರು ಇಡಬಾರ್ದು ಅಂತ ನಾನೇನ್ ಮಾಡಿದೆ ಅಂತಂದ್ರೆ ಮೀಟಿಂಗ್ದಾಗ ಎಲ್ಲರೂ ಒಂದು ಪ್ರಪೋಸಲ್ ಇಟ್ಟೆ. ಎಲ್ಲರೂ ಏನಾದ್ರೆ ಡಿಸಿಷನ್ ಮಾಡಿದ್ರು ಏನಾದ್ರು ಮುಕ್ತ ರಸ್ತೆ ಮತ್ತು ಮೇನ್ ಅದಕ್ಕೆಲ್ಲ ಪರ್ಮಿಷನ್ ತೊಗೊಂಡು ಎಲ್ಲ ಆರ್ಕಿಟೆಕ್ಚರ್ ಸ್ಕೂಲ್ ಆಫ್ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ಗಳಿಂದ ನಾವು ಪರ್ಮಿಷನ್ ತೊಗೊಂಡೆವು, ಇಟ್ಟಿಗೆ ಅಪ್ಲೈ ಮಾಡಿದ್ದೆವು. ಇವತ್ತಿನ ದಿವಸ ಏನದಂದ್ರೆ ಪಿ ಜಿ ಸೀಟ್ನು ಬರ್ತಾವೆ 20. ಮೊದಲೇನಂತಂದ್ರೆ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ 40 ಸೀಟ್ ಇತ್ತು. 1983 ನಮ್ಮ ಡಿಪಾರ್ಟ್ಮೆಂಟ್ ಚಾಲು ಆಯಿತು. ಇವತ್ತಿನ 2020 ಏನದಂದ್ರೆ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಮಾಡಿದ್ದೆವು. ಆ ಟೈಮ್ನ 48 ಇತ್ತು. ಮುಂದೆ ಬರಬರ್ತಾ ಏನದ ಅಂದ್ರೆ 2015 85 ಇಂಟೆಕ್. ಈಗೇನದ ಅಂತಂದ್ರೆ ವಿ ಆರ್ ಮೇಕಿಂಗ್ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್. ಅದಕ್ಕೆ ಏನದ ಅಂದ್ರೆ ನಾನೇನು ಮಾಡಿದೆ, ಅಪ್ಪರ್ ಬಲ್ಲಿ ಹೋದೆ, ತುಮಕೂರು ಅಪ್ಪರ್ ಬಲ್ಲಿ ಹೋದೆ. ಹಿಂಗೆ ಹಿಂಗೆ ಆಗೈತ್ರಿಯಪ್ಪ ನಮಗೆ ಹೆಸರು ಇಡಬೇಕು ಅಂತಂದಾಗ ಸುತ್ತೂರ್ ಅಪ್ಪರ್ ಬಲ್ಲಿ ಹೋದ್ ಮಾಡ ಸುತ್ತೂರು ಅಪ್ಪರ್ ಬಲ್ಲಿ ಹೋದಾಗ ಡೇಟ್ ಏನ 8 ತಾರೀಕು ಅಂತಂದ್ರು, ಇಲ್ಲ 7 ತಾರೀಕು ನಾನು ಬರ್ತೀನಿ ಅಂತಂದ್ರು. ಅವ್ರಿಗೂ ಪರ್ಮಿಷನ್ ಕೊಟ್ಟರು. ಹಾಗೆ ಸಿನಿಮಾ ಪರ್ಬಲ್ಲಿ ಹೋಗಿದ್ದ ಅವ್ರಿಗೂ ಪರ್ಮಿಷನ್ ಕೊಟ್ಟರು. ಈಗೇನಂತಂದ್ರೆ ನಾಳೆ 7ನೇ ತಾರೀಕು ನಾವೇನು ಮಾಡಿದ್ದೀವಿ ಅಂತಂದ್ರೆ ಸ್ಕೂಲ್ ಆಫ್ ಆರ್ಕಿಟೆಕ್ಟ್ ಹೆಸರು ಇಡಲಿರ್ತೀವಿ. ಯಾರಂದ್ರೆ ಶಿವಕುಮಾರ್ ಸ್ವಾಮೀಜಿ ಪ್ರೊಫೆಸರ್. ಯಾಕಂದ್ರೆ ನಮಗೆ ನನ್ನ ಎನ್ಸಿ ಮಟ್ಟಿಗೆ ದೇಶದಲ್ಲಿ ಒಂದು ಹೆಸರು ಅದ. ಯಾಕಂದ್ರೆ ಇವತ್ತು ಲಕ್ಷಾಂತರ ಬಡ ಜನರಿಗೆ ಏನೂ ಗುರುತಿಲ್ಲ ಅಂದರೆ ಎಲ್ಲರಿಗೂ ಏನಾದಂತಂದ್ರೆ ಒಂದು ಕಲ್ಚರ್ ಪ್ಲಸ್ ಅಂದ್ರೆ ಡೆವಲಪ್ಮೆಂಟ್ ಬಗ್ಗೆ ವಿದ್ಯೆ ಏನು ಮತ್ತು ವಿದ್ಯಾದಾನ ಆಯಿತು, ಇವನ್ ಅನ್ನದಾನ ಆಯಿತು, ಎರಡೂ ಕೂಡ ಕೊಟ್ಟ ಅಂಥದ್ದು ಹೆಸರು ಇಡಬೇಕು. ತಪ್ಪಂತ ನಾವೇನದಂದ್ರೆ ಡಿಸೈಡ್ ಮಾಡ್ತೀವಿ ಹೆಸರು ಇಟ್ಟಿದ್ದೆವು. ನಾಳೆ ಏನದಂದ್ರೆ ಮೂರ್ತಿ ಅನಾವರಣೆಗೆ ಏನದಂದ್ರೆ ಸಿದ್ಧಗಂಗಾ ಫೋನ್ ಮಾಡ್ತಾರೆ. ಸ್ಕೂಲ್ ಹೆಸರು ಏನದ ಅಂತಂದ್ರೆ ಸುತ್ತೂರ ಫೋನ್ ಮಾಡ್ತಾರೆ 11 ಗಂಟೆಗೆ ತಾವೆಲ್ಲ ಬರಬೇಕು ಅಂತಂದು ನಾನು ವಿನಂತಿ ಮಾಡ್ಕೋತೀನಿ.